ಈಗ ವೈತಿ ಅನ್ನೋದು ಯಾವ ರೀತಿಯಾಗಿರುತ್ತೆ, ಎಷ್ಟು ಒಂದು ಕರಾಳವಾಗಿರುತ್ತೆ ಅನ್ನೋದಕ್ಕೆ ಈ ಸ್ಟೋರಿ. ಅವರು ತುತ್ತಿನ ಚೀಲ ತುಂಬಿಸಿಕೊಳ್ಳೋಕೆ ಬೇರೆ ರಾಜ್ಯದಿಂದ ಕರ್ನಾಟಕಕ್ಕೆ ಅಂತ ಬಂದಿರ್ತಾರೆ, ಆದರೆ ಅಮಾಯಕರ ಮೇಲೆ ಜವರಾಯ ಅಟ್ಟಹಾಸವನ್ನು ಮರೆದಿದ್ದಾನೆ. ಕೆಲಸ ಮಾಡಬೇಕಾದ್ರೆ ಕ್ರೇನ್ ಒಂದು ಅವ್ರ ಮೇಲೆ ಕುಸಿದು ಬೀಳುತ್ತೆ, 6 ಕಾರ್ಮಿಕರು ಸ್ಥಳದಲ್ಲೇ ಸಾವನ್ನಪ್ಪಿದರೆ, 5 ಮಂದಿಗೆ ಗಂಭೀರವಾದ ಗಾಯಗಳಾಗಿದ್ದಾವೆ, ಅವ್ರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಕಲಬುರಗಿ ಸಿಮೆಂಟ್ ಕಾರ್ಖಾನೆಯಲ್ಲಿ ಭಾರಿ ದುರಂತ, ಕ್ರೇನ್ ಕುಸಿದು 6 ಮಂದಿ ಕಾರ್ಮಿಕರ ದುರ್ಮರಣ. ಕಲಬುರಗಿ ಜಿಲ್ಲೆ ಸೇಡಂ ತಾಲೂಕಿನ ಕೋಡ್ಲಾ ಗ್ರಾಮದ ಬಳಿ ಇರುವ ಶ್ರೀ ಸಿಮೆಂಟ್ ಕಾರ್ಖಾನೆಯಲ್ಲಿ ಕ್ರೇನ್ ಕುಸಿದು 6 ಮಂದಿ ಕಾರ್ಮಿಕರು ಸಾವನ್ನಪ್ಪಿದ್ದಾರೆ. ಕಾರ್ಖಾನೆಯಲ್ಲಿ ನಿರ್ಮಿಸುತ್ತಿರುವ ನೂತನ ಕಟ್ಟಡದಲ್ಲಿ ವೆಲ್ಡಿಂಗ್ ಕೆಲಸ ಮಾಡುತ್ತಿದ್ದ ವೇಳೆ ಇದ್ದಕ್ಕಿದ್ದಂತೆ ಸುರಿದ ಭಾರಿ ಮಳೆ ಬಿರುಗಾಳಿಗೆ ಕ್ರೇನ್ ಕುಸಿದು ಬಿದ್ದಿದೆ. ಈ ವೇಳೆ ಹಲವು ಕಾರ್ಮಿಕರು ಕ್ರೇನ್ ಅಡಿ ಸಿಲುಕಿದ್ದಾರೆ. ಸ್ಥಳದಲ್ಲಿ ಓರ್ವ ಕಾರ್ಮಿಕ ಮೃತಪಟ್ಟರೆ ಆಸ್ಪತ್ರೆಯಲ್ಲಿ 5 ಸಾವನ್ನಪ್ಪಿದ್ದಾರೆ. ಕ್ರೇನ್ ಬಿದ್ದ ಸಂದರ್ಭ ಸ್ಥಳದಲ್ಲಿ 60 ಜನ ಕಾರ್ಮಿಕರು ಕೆಲಸ ಮಾಡುತ್ತಿದ್ರು. ಕ್ರೇನ್ ಬೀಳುತ್ತಿರೋದನ್ನ ನೋಡಿ ಕೆಲವರು ದಿಕ್ಕಾಪಾಲಾಗಿ ಓಡಿದ್ರೆ ಮತ್ತೆ ಕೆಲವರು ಅದರಡಿ ಸಿಲುಕಿಕೊಂಡು ಸಾವನ್ನಪ್ಪಿದ್ರು. ಬಿಹಾರ ಮೂಲದ ತರ್ಬರ್, ಬಿಪಿನ್ ಶಹಾನಿ, ಅಜಯ್, ಜುಬೇರ್, ಸುಧಾಕರ್ ಹಾಗೂ ಕಾಂಚನ್ ಸಹಾನಿ ಮೃತಪಟ್ಟವರು ಅಂತ ಗುರುತಿಸಲಾಗಿದೆ. ಎಸ್ಪಿ ಶಶಿಕುಮಾರ್ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಬಾಕಿ 4 ಆದ್ಮಿ ದೂಸರಿ ಆಂಬುಲೆನ್ಸ್ ಪಿಛೆ ಪಿಛೆ ಆ ರಹ ಪಿಛೆ ಪತಾ ನೀ ಕಹಾ ಚಲ ದೂಸರಿ ಹಾಸ್ಪಿಟಲ್ ಗಯಾ ಲೋಗ ಆದ್ಮಿ ತೊ ವಹಾಂ ಪರ್ ಕರೀಬ 60 ಆದ್ಮಿ ಹೈ 60 ಆದ್ಮಿ ಮೇ ಹಮ 6 ಆದ್ಮಿ ಕೋ ದೇಖೆ ಗಯೆ ಅಂದೇ ತೊ ಫೋನ್ ಆ ಗಯಾ ಪೂರಾ ಬಿಲ್ಡಿಂಗ್ ನೀಚೆ ಆ ಗಯಾ ಕ್ರೇನ್ ಗಿರ ಗಯಾ ಕಿರಾನ್ ಭೀ ಗಿರ ಗಯಾ ಅಚ್ಛೆ ಕಿರಣ್ ಥಾ ವೋ ಭೀ ಗಿರ ಗಯಾ ಕಿತ್ನೆ ಜನೆ 60 ಆದ್ಮಿ ಥೆ ಆರಕ್ಷಣ ಕರ್ನೆ ವಾಲೆ ಉಸ್ಕೆ ಬಾದ್ ನೀಚೆ ಭೀ ಫ್ಯಾಬ್ರಿಕೇಷನ್ ಕರ್ ರಹಾ ಥಾ ಆದ್ಮಿ. ಘಟನೆಯಲ್ಲಿ ಇನ್ನು 5 ಗಾಯಗೊಂಡಿದ್ದು ಓರ್ವನ ಸ್ಥಿತಿ ಚಿಂತಾಜನಕವಾಗಿದೆ. ಗಾಯಾಳುಗಳಿಗೆ ಕಲಬುರಗಿಯ ವಿವಿಧ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ನೀಡಲಾಗ್ತಿದೆ. ಕಾರ್ಖಾನೆಯ ಆಡಳಿತ ಮಂಡಳಿ ಅಗತ್ಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳದ ಪರಿಣಾಮ ದುರ್ಘಟನೆ ಸಂಭವಿಸಿದೆ ಅಂತ ಆರೋಪ ಕೇಳಿಬಂದಿದೆ. ಈ ಕುರಿತು ಸೇಡಂ ಪೊಲೀಸ್ ಠಾಣೆಯಲ್ಲೂ ಪ್ರಕರಣ ದಾಖಲಾಗಿದೆ. ವಿಜಯ್ ಕುಮಾರ್ ಜೊತೆ ಶಿವರಾಮ್ ಅಸುಂಡಿ, News18 ಕನ್ನಡ, ಕಲಬುರಗಿ. ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಕರ್ನಾಟಕಕ್ಕೆ ಭೇಟಿ ಕೊಡ್ತಾರೆ ಅಂತ ಹೇಳಾಗ್ತಿತ್ತು, ಆದರೆ ಸದ್ಯಕ್ಕೆ ಆ ಭೇಟಿ ಇಲ್ಲ ಅಂತ ಹೇಳಾಗ್ತಿದೆ. ಸದ್ಯಕ್ಕೆ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ಇದು, ಅಮಿತ್ ಶಾ ರಾಜ್ಯ ಪ್ರವಾಸ ರದ್ದಾಗಿದೆ. ಬಿಜೆಪಿ ರಾಜ್ಯ ಅಧ್ಯಕ್ಷ BSYಗೆ ಫುಲ್ ಒಂದು ಪವರ್ ಅನ್ನ ಹೈಕಮಾಂಡ್ ಈಗ ಕೊಟ್ಟಿದೆ. ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಕರ್ನಾಟಕಕ್ಕೆ ಭೇಟಿ ಮಾಡೋದು ಸದ್ಯಕ್ಕೆ ಕ್ಯಾನ್ಸಲ್ ಆಗಿದೆ, ಪೋಸ್ಟ್ಪೋನ್ ಮಾಡಲಾಗಿದೆ. ಸದ್ಯಕ್ಕೆ ಯಡಿಯೂರಪ್ಪ ಏನು ಬಿಜೆಪಿಯ ರಾಜ್ಯಾಧ್ಯಕ್ಷರಿದ್ದಾರೆ, ಅವರಿಗೆ ಎಲ್ಲ ರೀತಿಯಾದಂಥ ಒಂದು ಅಧಿಕಾರವನ್ನು ಕೊಡಲಾಗಿದೆ. ಯಾರನ್ನ ಆಯ್ಕೆ ಮಾಡಬೇಕು, ಯಾವ ಸ್ಥಾನಕ್ಕೆ ಯಾರು ಸೂಕ್ತ ಅನ್ನೋ ಒಂದು ಫುಲ್ ಪವರನ್ನು ಬಿಜೆಪಿಯ ಹೈಕಮಾಂಡ್ ಮತ್ತೊಮ್ಮೆ ಯಡಿಯೂರಪ್ಪನವರಿಗೆ ಕೊಟ್ಟಿರೋದು, ಒಂದು ರೀತಿಯಾಗಿ ಯಡಿಯೂರಪ್ಪನವರ ಒಂದು ಪವರ್ ಏನು ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ. ಆಗಸ್ಟ್ ತಿಂಗಳಲ್ಲಿ ಅಮಿತ್ ಶಾ ಅವರು ಕರ್ನಾಟಕ ಪ್ರವಾಸ ಮಾಡಬೇಕಾಗಿತ್ತು, ಆದರೆ ಸದ್ಯಕ್ಕೆ ಆ ಸಂದರ್ಭದಲ್ಲಿ ಅವರು ಬರೋದಿಲ್ಲ ಅನ್ನೋದು ಗೊತ್ತಾಗಿದೆ. BSY ಅವರಿಗೆ ಸಂಪೂರ್ಣವಾದಂಥ ಒಂದು ಜವಾಬ್ದಾರಿಯನ್ನು ಅಧಿಕಾರವನ್ನು ಕೊಡಲಾಗಿದೆ, ಅವರೇ ಆಯ್ಕೆ ಮಾಡ್ತಾರೆ ಅಂತ. ಇನ್ನು ಹೀಗಾಗಿ ಚುನಾವಣೆ ಹತ್ತಿರ ಇರಬೇಕಾದ್ರೆ ಹೈಕಮಾಂಡ್ ಟೀಮ್ ರಾಜ್ಯಕ್ಕೆ ತೆರಳಿದ್ರೆ ಸಾಕು, ಅಲ್ಲಿವರೆಗೆ ಯಡಿಯೂರಪ್ಪನವರೇ ಅವರ ನಾಯಕತ್ವದಲ್ಲೇ ಸಂಘಟನೆಯನ್ನು ಮಾಡಲಿ ಅನ್ನೋ ಒಂದು ಸೂಚನೆ ಕೂಡ ಬಂದಿದೆ. ಯಡಿಯೂರಪ್ಪ ಮಾರ್ಗದರ್ಶನದಲ್ಲಿಯೇ ರಾಜ್ಯ ಪ್ರವಾಸ ನಡೆಯುತ್ತೆ, ಅಭ್ಯರ್ಥಿಗಳ ಆಯ್ಕೆ ಬಳಿಕ ಹೈಕಮಾಂಡ್ ಟೀಮ್ ಕರ್ನಾಟಕಕ್ಕೆ ಎಂಟ್ರಿ ಕೊಡುತ್ತೆ. ಹೀಗಾಗಿ ಅಲ್ಲಿವರೆಗೆ ಕರ್ನಾಟಕಕ್ಕೆ ಅಮಿತ್ ಶಾ ಭೇಟಿ ಮಾಡದೆ ಇರಲು ನಿರ್ಧಾರವನ್ನು ಮಾಡಿದ್ದಾರೆ. ಕನಿಷ್ಠ 25 ಸ್ಥಾನಗಳನ್ನು ಕರ್ನಾಟಕದಿಂದ ಗೆಲ್ಲಿಸುವುದಕ್ಕೆ ಯಡಿಯೂರಪ್ಪನವರ ಒಂದು ಟಾರ್ಗೆಟ್ ಇದೆ. ಟಾರ್ಗೆಟ್ ರೀಚ್ ಮಾಡೋದಕ್ಕೆ ಯಡಿಯೂರಪ್ಪ ಸರ್ಕಸ್ ಈಗಾಗಲೇ ಆರಂಭವಾಗುತ್ತೆ. ಲೋಕಸಭೆ ಚುನಾವಣೆಯಲ್ಲಿ ಗೆಲ್ಲುವಂಥ ಅಭ್ಯರ್ಥಿಗಳ ತಲಾಶ್ ಮಾಡೋದು, ಇನ್ನು 28 ಲೋಕಸಭೆ ಕ್ಷೇತ್ರಗಳಲ್ಲೂ ಕೂಡ ಗೆಲ್ಲುವ ಅಭ್ಯರ್ಥಿಗಳಿಗೆ ಮಣೆ ಹಾಕೋದು ಪ್ರಮುಖವಾದಂಥ ಒಂದು ಪ್ಲಾನಿಂಗ್ ಆಗಿರುತ್ತೆ. ಇನ್ನು ಸ್ಥಳೀಯ ಸಂಸ್ಥೆಯ ಚುನಾವಣೆ ಫಿಕ್ಸ್ ಆಗಿರೋದು ನಿಮಗೆಲ್ಲ ಗೊತ್ತಿರುವಂಥ ವಿಚಾರ, ಜೊತೆಗೆ ನೀತಿ ಸಂಹಿತೆ ಕೂಡ ಈಗ ಜಾರಿಯಲ್ಲಿದೆ. ಆದರೆ ಸಚಿವರಿಂದ ಒಂದು ಸಭೆ ನಡೆದಿದೆ ನಿನ್ನೆ ಮಂಡ್ಯದ ಪ್ರವಾಸಿ ಮಂದಿರದಲ್ಲಿ. ಅರಣ್ಯ ಸಚಿವ ಶಂಕರ್ ತಡರಾತ್ರಿ ಒಂದು ಮೀಟಿಂಗನ್ನು ನಡೆಸ್ತಾರೆ. ಸಭೆಗೆ ಬಂದ ಸಚಿವರನ್ನು ಅರಣ್ಯ ಇಲಾಖೆ ಅಧಿಕಾರಿಗಳು ಅದ್ಧೂರಿಯಾಗಿ ವೆಲ್ಕಮ್ ಕೂಡ ಮಾಡಿದ್ದಾರೆ. ಆದರೆ
ನೀತಿ ಸಂಹಿತೆ ಉಲ್ಲಂಘನೆ ಮಾಡಿ ಸಭೆ ನಡೆಸ್ತಿರೋ ಸಚಿವರ ಸುದ್ದಿ ತಿಳಿದು ಮಾಧ್ಯಮದ ಪ್ರತಿನಿಧಿಗಳು ಅಲ್ಲಿ ಹೋದಾಗ ಮಾಧ್ಯಮದವ್ರನ್ನ ಕಾಣ್ತಾ ಇದ್ದಂತೆ ಸಚಿವರು ಮತ್ತು ಅರಣ್ಯ ಇಲಾಖೆ ಅಧಿಕಾರಿಗಳು ನಿಧಾನಕ್ಕೆ ಅಲ್ಲಿಂದ ಹೋಗುವಂಥ ಪ್ರಯತ್ನ ಮಾಡ್ತಾರೆ. ಸಭೆಯನ್ನು ಅಲ್ಲೇ ಅರ್ಧಕ್ಕೆ ಮೊಟಕುಗೊಳಿಸಿ ಸ್ಥಳದಿಂದ ಸಚಿವರು ಅಲ್ಲಿಂದ ಕಾಲ್ಕಿಟ್ಟಿದ್ದಾರೆ. ನೀತಿ ಸಂಹಿತೆ ಜಾರಿಯಾಗಿದ್ದರೂ ಕೂಡ ಅದನ್ನು ಉಲ್ಲಂಘಿಸಿ ಪ್ರವಾಸಿ ಮಂದಿರದಲ್ಲಿ ಸಭೆ ನಡೆಸಿದಂಥ ಸರ್ಕಾರಿ ಅಧಿಕಾರಿಗಳ ಬಗ್ಗೆ ಈಗ ಸಾರ್ವಜನಿಕರು ಕೂಡ ಅಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸ್ಥಳೀಯ ಸಂಸ್ಥೆ ಚುನಾವಣೆಯನ್ನು ಈಗ ಫಿಕ್ಸ್ ಆಯ್ತಲ್ಲ, ಈಗ ಬಹಳ ಕುತೂಹಲ ಮೂಡಿಸ್ತಾ ಇರೋದು ಮೈತ್ರಿ ಹಾಗೆ ಮುಂದುವರಿಯುತ್ತ ಅಲ್ಲೂ ಕೂಡ ಅಂತ. ಆದರೆ ಕಾಂಗ್ರೆಸ್ ಯಾಕೋ ಈ ಒಂದು ಮೈತ್ರಿಗೆ ಅಷ್ಟು ಒಂದು ಓಕೆ ಅಂತ ಹೇಳ್ತೀನಿ ಅಂತ ಹೇಳಾಗ್ತಿದೆ. ಮೈತ್ರಿ ಮಾಡಿಕೊಳ್ಳೋದಾದರೆ ಚುನಾವಣೆ ಬಳಿಕ ಆಗಲಿ, ಅದಕ್ಕೆ ಮುಂಚೆ ಮಾಡೋದು ಬೇಡ, ಚುನಾವಣೆಗೆ ಮೈತ್ರಿ ಬೇಡವೇ ಬೇಡ ಅಂತ ಕೆಲವೊಬ್ಬ ಕಾಂಗ್ರೆಸ್ ಮುಖಂಡರು ಹೇಳಿದಾರಂತೆ. ಏನು ಚುನಾವಣಾ ಪೂರ್ವ ಮೈತ್ರಿ ಆದರೆ ಪಕ್ಷದಲ್ಲಿ ಸಾಕಷ್ಟು ಭಿನ್ನಮತ ಸ್ಫೋಟ ಆಗುವಂಥ ಸಾಧ್ಯತೆ ಇದೆ. ಅಭ್ಯರ್ಥಿ ಆಯ್ಕೆ ವಿಚಾರದಲ್ಲೂ ಕೂಡ ಸಾಕಷ್ಟು ಗೊಂದಲ ಆಗುತ್ತೆ. ಆ ಒಂದು ಭೀತಿ ಕಾಂಗ್ರೆಸ್ಸನ್ನು ಕಾಡ್ತಿರೋದ್ರಿಂದ ಚುನಾವಣಾ ಪೂರ್ವ ಮೈತ್ರಿ ಬೇಡ, ಚುನಾವಣೆ ಮುಗಿದ ನಂತರ ಫಲಿತಾಂಶ ಬಂದ ನಂತರ ಬೇಕಾದರೆ ನೋಡ್ಕೊಳ್ಳೋಣ ಅಂತ ಕಾಂಗ್ರೆಸ್ನ ಹಲವಾರು ಮುಖಂಡರು ಹೇಳ್ತಿದ್ದಾರಂತೆ. ಈಗ ಎಸ್, ಇನ್ನು ಶಿವಸೇನೆಯ ವಿಚಾರ. ಶಿವಸೇನೆ ನಿಮಗೆ ಗೊತ್ತಿದೆ, ಪದೇ ಪದೇ ಏನಾದರೂ ಒಂದು ಖ್ಯಾತಿಯನ್ನು ಅವರು ತೆಗಿತಾನೆ ಇರ್ತಾರೆ. ಇದೀಗ ಮತ್ತೊಂದು ಖ್ಯಾತಿ ಶುರುವಾಗಿದೆ. ಬೆಳಗಾವಿಯನ್ನು ಎರಡನೇ ರಾಜಧಾನಿ ಮಾಡುವಂಥ ವಿಚಾರವನ್ನೇ ಇಟ್ಕೊಂಡು ರಾಜಕಾರಣ ಮಾಡೋದಕ್ಕೆ ಈಗ ಶಿವಸೇನೆ ಹೊರಟಿದೆ. ಆದರೆ ಸುಪ್ರೀಂ ಕೋರ್ಟ್ನಲ್ಲಿ ಈ ಆಟ ನಡೆಯೋದಿಲ್ಲ ಅಂತ ಅವರಿಗೆ ಗೊತ್ತಿದ್ರು ಕೂಡ ಮತ್ತೆ ರಾಜಕಾರಣಕ್ಕೋಸ್ಕರ ಈ ಖ್ಯಾತಿಯನ್ನು ತೆಗಿತಿದ್ದಾರೆ. ಕಳೆದ 50 ವರ್ಷಗಳಿಂದಲೂ ಇಲ್ಲದ ಕಿತಾಪತಿ ಇದೀಗ ಎದ್ದಿದೆ. ಬೆಳಗಾವಿಯನ್ನ ಕರ್ನಾಟಕದ ಎರಡನೇ ರಾಜಧಾನಿ ಮಾಡ್ತೀನಿ ಅಂತ ಕುಮಾರಸ್ವಾಮಿ ಹೇಳುತ್ತಲೇ ಕಿತಾಪತಿ ಶುರುವಾಗಿದೆ. ಇದನ್ನು ಪ್ರಶ್ನಿಸಿ ಸುಪ್ರೀಂನಲ್ಲಿ ನ್ಯಾಯಾಂಗ ನಿಂದನೆ ಕೇಸ್ ಹಾಕಿ ಅನ್ನೋ ಪುಕ್ಕಟೆ ಸಲಹೆ ನೀಡ್ತಿದೆ ಶಿವಸೇನೆ. ಆದರೆ ಅದಕ್ಕೆ ವಾಸ್ತವನೇ ಗೊತ್ತಿಲ್ಲ. ಮುಖ್ಯ ನ್ಯಾಯಮೂರ್ತಿ ಮಿಶ್ರಾ ಅವರು ಮಹಾರಾಷ್ಟ್ರವನ್ನು ತರಾಟೆಗೆ ತೆಗೆದುಕೊಂಡ್ರು. ಮಹಾರಾಷ್ಟ್ರ ವಕೀಲರಿಗೆ ಹೇಳಿದ್ರು 50 ವರ್ಷದ ನಂತರ ಇವರ್ ನಾಕಿಂಗ್ ದ ಡೋರ್ ಆಫ್ ಸುಪ್ರೀಂ ಕೋರ್ಟ್ ಅಂತೇಳಿ. ನೀವು ಇಷ್ಟು ವರ್ಷದ ನಂತರ ನೀವು ರಾಜ್ಯ ಪುನರ್ವಸನಾ ಆಯೋಗದ ಕಾನೂನನ್ನು ನೀವು ಚಾಲೆಂಜ್ ಮಾಡ್ತಾ ಇದ್ದೀರಿ, ಮಲ್ಕೊಂಡಿದ್ದೀರಿ ಅಂತ ಕೇಳಿದ್ರು. ಅಲ್ಲಲ್ಲ, ಸುಪ್ರೀಂ ಕೋರ್ಟ್ ಕೇಸ್ ಇನ್ನು ಅವ್ರಿಗೆ ಅವ್ರ ಅರ್ಜಿನ ಅಕ್ಸೆಪ್ಟ್ ಆಗಿಲ್ಲ. ಸುಪ್ರೀಂ ಕೋರ್ಟ್ ನಲ್ಲಿ ಇನ್ನೂ ಅರ್ಜಿ ಅರೆಸ್ಟ್ ಮಾಡ್ತಾ ಇದೆ, ಆರಾಗಿಲ್ಲ. ಯಾಕೆ ಸುಪ್ರೀಂ ಕೋರ್ಟ್ ವ್ಯಾಪ್ತಿಗೆ ಗಡಿ ವಾದ ಬರೋದಿಲ್ಲ ಅಂತ ನಮ್ಮ ವಾದ ಇದೆ. ಅವ್ರಿಗೆ ಏನಾಗಿದೆ, ಅರ್ಜಿ ಅಕ್ಸೆಪ್ಟ್ ಆದ್ರೆ ವಿಚಾರಣೆ ನಡೆದ್ರೆ ಅದು ನ್ಯಾಯಾಂಗ ನಿಂದನೆ ಆಗಬಹುದು. ಅವ್ರ ಅರ್ಜಿ ಇನ್ನೂ ಅಕ್ಸೆಪ್ಟ್ ಆಗಿಲ್ಲ, ಆದ್ರಿಂದ ನ್ಯಾಯಾಂಗ ನಿಂದನೆ ಪ್ರಶ್ನೆ ಬರೋದಿಲ್ಲ. ಆದ್ರಿಂದ ಅವರು ಶಿವಸೇನೆ ಅವರು MES ಅವರು ಮರಾಠಿ ಮರಾಠಿಗರ ಕಣ್ಣಲ್ಲಿ ಬಂದು ಹೋಗೋದು, ಇದನ್ನ ಮಂದಿನ ಮಿಸ್ಗೈಡ್ ಮಾಡ್ತಾ ಇದ್ದಾರೆ. ಏನೇ ಆದ್ರೂ ಸರ್ಕಾರ ಮಾತ್ರ ತನ್ನ ನಿರ್ಧಾರದಿಂದ ಹಿಂದೆ ಸರಿಯಲ್ಲ ಅಂತಾರೆ JDS ನವರು. ನಾವು ನಮ್ಮ ಸರ್ಕಾರ ಯಾವುದೇ ಕಾರಣಕ್ಕೂ ಇದರಿಂದ ಹಿಂದೋಗ್ತಾರೋ ಅಗತ್ಯ ಇಲ್ಲ. ಅದನ್ನ ಎರಡನೇ ರಾಜಧಾನಿ ಏನು ಇವತ್ತು ಆ ಭಾಗದಲ್ಲಿ ಅನ್ಯಾಯ ಆಗಿದೆ ಅಂತ ಹೇಳಿ ಕೆಲವರೆಲ್ಲ ಇದು ಕಿತಾಪತಿಯೋ ಖ್ಯಾತಿಯೋ ಅಥವಾ ಲೋಕಸಭೆ ಚುನಾವಣೆಯ ವೋಟ್ ಬ್ಯಾಂಕ್ ರಾಜಕಾರಣವೋ ಅದು ಈಗ ಅನಗತ್ಯ. ಆದ್ರೆ ಗಡಿ ವಿಚಾರ ಬಂದಾಗ ಈ ರೀತಿ ಒಗ್ಗೂಡೋ ಮನೋಭಾವ ಕನ್ನಡಿಗ ರಾಜಕಾರಣಿಗಳಿಗೆ ಇಲ್ವಲ್ಲ ಅನ್ನೋದೇ ವಿಪರ್ಯಾಸ. ಆ ವಿಚಾರ ಬಂದಾಗ MES ಫೈಟ್ ಮಾಡ್ತಾ ಇದ್ದಾರೆ. ಭಾರಿ ಖುಷಿ ಆಗೋದು ADMK DMK ಇಬ್ಬರು ಒಬ್ಬರೊಬ್ಬರು ನೋಡಲ್ಲ, ಹೊಡೆದಾಡ್ತಾರೆ. ಆದ್ರೆ ತಮಿಳ್ನಾಡು ಕಾವೇರಿ ವಿಷಯ ಬಂದಾಗ ಒಟ್ಟಾಗೆ ಪಾರ್ಲಿಮೆಂಟ್ MES ಶಿವಸೇನೆಗೆ ಬೈಯೋ ಮುನ್ನ ನಮ್ಮ ರಾಜಕಾರಣಿಗಳಿಗೆ ಬುದ್ಧಿ ಹೇಳೋದು ಸರಿ ಅಂತಾರೆ ಕನ್ನಡ ಪರ ಹೋರಾಟಗಾರರು. ತನ್ನ ವೋಟ್ ಬ್ಯಾಂಕ್ ರಾಜಕಾರಣಕ್ಕೋಸ್ಕರ MES ಮರಾಠಿಯರ ವೋಟ್ ಬ್ಯಾಂಕ್ ಮೇಲೆ ಕಣ್ಣಿಟ್ಟಂತ ಬೆಳಗಾವಿಯ ರಾಜಕಾರಣಿಗಳು ಇವತ್ತು ಅವ್ರನ್ನ ಓಲೈಸ್ತಾಡ್ಕೊಂಡು ಮಾಡ್ಕೊಂಡು ಇವತ್ತು ಅವರೆಲ್ಲ ಈ ಮಟ್ಟಕ್ಕೆ ಬೆಳಿಲಿಕ್ಕೆ ನಮ್ಮ ರಾಜಕಾರಣಿಗಳೇ ಮೂಲ ಕಾರಣ ಅಂತ ಹೇಳಬೇಕಾಗತ್ತೆ. ನ್ಯಾಯಾಂಗ ನಿಂದನೆ ಆಗೋ ಭಯವೇ ಇಲ್ದಿದ್ರೂ ಕುಮಾರಸ್ವಾಮಿ ದಿಟ್ಟತನ ತೋರ್ತಾರಾ, ಸಿಎಂ ಪರವಾಗಿ ಹೋರಾಟಗಾರರು ನಿಲ್ತಾರಾ ಅನ್ನೋದೇ ಸದ್ಯದ ಕುತೂಹಲ. ಬ್ಯೂರೋ ರಿಪೋರ್ಟ್, News18 ಕನ್ನಡ. ಪ್ರತ್ಯೇಕ ರಾಜ್ಯದ ಬಂದ್ ನಿನ್ನೆ ಒಂದು ಆಚರಣೆಗೆ ಕರೆ ಕೊಟ್ಟಿದ್ದೆಲ್ಲ ಗೊತ್ತಿದೆ, ಅಷ್ಟು ರೆಸ್ಪಾನ್ಸ್ ಕೂಡ ಸಿಗಲಿಲ್ಲ. ಇದಕ್ಕೆ ಅದರ ಹಿಂದೆಯೇ ಈಗ ಎರಡನೇ ರಾಜಧಾನಿಯ ಕೂಗು ಜೋರಾಗ್ತಾ ಇದೆ. ಕಲಬುರಗಿ ಜಿಲ್ಲೆಯನ್ನು ಎರಡನೇ ರಾಜಧಾನಿ ಮಾಡುವಂತೆ ಈಗ ಒತ್ತಾಯ ಬರ್ತಾ ಇದೆ. ಪ್ರತ್ಯೇಕ ರಾಜ್ಯದ ಒಂದು ಬಂದ್ನ ಹಿನ್ನೆಲೆ, ಒಂದು ಬಂದ್ ಬೆನ್ನಲ್ಲೇ ಈಗ ಎರಡನೇ ರಾಜಧಾನಿಯ ಕೂಗು ಕೇಳಿ ಬರ್ತಾ ಇದೆ.
ಬೆಳಗಾವಿ ಒಂದ್ ಕಡೆ ರಾಜಧಾನಿ ಮಾಡಬೇಕು ಅನ್ನೋದು ಕೂಗಿದ್ರೆ ಈಗ ಕಲಬುರಗಿ ಜಿಲ್ಲೆಯನ್ನ ಎರಡನೇ ರಾಜಧಾನಿ ಮಾಡುವಂತೆ ಈಗ ಒತ್ತಾಯ ಬರ್ತಾ ಇರೋದು. ಹೈದರಾಬಾದ್ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ ನಿಂದ ಈ ಒಂದು ಒತ್ತಾಯ ಕೇಳಿ ಬರ್ತಾ ಇದೆ. ಚೇಂಬರ್ ಆಫ್ ಕಾಮರ್ಸ್ ಸಂಸ್ಥೆಯಿಂದ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೆ ಒಂದು ಲೆಟರ್ ಕೂಡ ಬಂದಿದೆ. ಕಲಬುರಗಿ ಜಿಲ್ಲೆಯನ್ನ ಎರಡನೇ ರಾಜಧಾನಿ ಮಾಡಿ ಹೈದರಾಬಾದ್ ಕರ್ನಾಟಕ ಭಾಗದ ಕೇಂದ್ರ ಸ್ಥಾನಕ್ಕೆ ಎರಡನೇ ಸ್ಥಾನವನ್ನು ಕೊಡಬೇಕು ಅಂತ. ಒಂದ್ ಕಡೆ ಕರ್ನಾಟಕ ಎರಡು ಹೋಳಾಗಬೇಕು, ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಅನ್ನೋದು ಒಂದು ಗೊಂದಲ, ಆದ್ರೆ ಈಗ ಉತ್ತರ ಕರ್ನಾಟಕದಲ್ಲೇ ಮತ್ತೊಂದು ಗೊಂದಲ. ಈಗ ಕಲಬುರಗಿ ಜಿಲ್ಲೆಯನ್ನ ಎರಡನೇ ರಾಜಧಾನಿ ಮಾಡಿ ಅಂತ ಒಂದ್ ಕಡೆ ಬೆಳಗಾವಿಗೆ ಒತ್ತಾಯ ಇದ್ರೆ, ಇನ್ನೊಂದು ಕಡೆ ಕಲಬುರಗಿಯನ್ನ ಎರಡನೇ ರಾಜಧಾನಿ ಮಾಡಬೇಕು ಅಂತ ಈಗ ಚೇಂಬರ್ ಆಫ್ ಕಾಮರ್ಸ್ ಈಗ ಒಂದು ಲೆಟರ್ ಅನ್ನ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೆ ಕಳಿಸಿದೆ. ಇನ್ನು ಕೋಲಾರ ಜಿಲ್ಲೆಯ ಬಗ್ಗೆ ಮಾತನಾಡೋದಾದ್ರೆ ನೀರಿನ ಸಮಸ್ಯೆಯಲ್ಲಿ ನಿರಂತರವಾಗಿದೆ. ಕೆಸಿ ವ್ಯಾಲಿ ಬಹಳ ಡ್ರೀಮ್ ಪ್ರಾಜೆಕ್ಟ್ ಇದು, ಅದರ ನೀರನ್ನ ಈಗ ಕುಡಿಯೋ ಹಾಗಿಲ್ಲ ಅಂತ ಹೇಳಾಗ್ತದೆ. ಅದನ್ನು ಕುಡಿಯೋ ಹಾಗೂ ಇಲ್ಲ, ಬಳಸುವಂತೇನೂ ಇಲ್ಲ. ನರಸಾಪುರ ಕೆರೆ ನೀರು ಕುಡಿಯದಂತೆ ಈಗ ಗ್ರಾಮ ಪಂಚಾಯಿತಿ ಪ್ರಕಟಣೆ ಹೊರಡಿಸಿರುವುದು ದೊಡ್ಡ ಗೊಂದಲಕ್ಕೆ ಕಾರಣವಾಗಿದೆ. ಗ್ರಾಮ ಪಂಚಾಯಿತಿ ಸುತ್ತೋಲೆಯಿಂದ ಈಗ ಗ್ರಾಮಸ್ಥರು ಆತಂಕದಲ್ಲಿದ್ದಾರೆ. ಈಗಾಗಲೇ ನೀರನ್ನು ಕುಡಿದಿರುವಂತಹ ಜಾನುವಾರುಗಳ ಪಾಡೇನು, ಅವರೇನು ಮಾಡೋದು? ಅದೇ ರೀತಿಯಾಗಿ ಜನ ಏನು ಮಾಡೋದು? ನೀರು ಬಳಸ್ತಿರುವಂಥ ಗ್ರಾಮಸ್ಥರಲ್ಲಿ ಕಾಡ್ತಿರುವಂಥ ಭಯ ಇದು, ಅವ್ರಿಗೇನು ಮಾಡೋದೀಗ ಅಂತ. ಇನ್ನು ಭಾವುಕರಾಗಿ ಕಣ್ಣೀರಿಟ್ಟಿದ್ದಂಥ ಸ್ಪೀಕರ್ ರಮೇಶ್ ಕುಮಾರ್ ಅವರು ಇದ್ರ ಬಗ್ಗೆ ಏನಂತಾರೆ? ನಾನೇ ನೀರು ಕುಡಿಯಲು ಸಿದ್ಧ ಅಂತ ಶಾಸಕರು ಹೇಳಿದ್ದಾರೆ, ಇವಾಗಲೂ ಆ ಮಾತಿಗೆ ಬದ್ಧರಾಗಿದ್ದಾರೆ. ಆರಂಭದಿಂದಲೂ ವಿರೋಧಿಸಿಕೊಂಡು ಬಂದಂಥ ಜನ ಈಗ ಏನು ಹೇಳ್ತಾರೆ? ಎಷ್ಟು ದಿನ ಬಳಸಿದಂಥ ಗ್ರಾಮಸ್ಥರು, ಜಾನುವಾರುಗಳ ಸ್ಥಿತಿ ಏನಾಗಿದೆ, ಎಲ್ಲವನ್ನು ಕೂಡ ಡಿಟೇಲ್ ಆಗಿ 8 ಗಂಟೆಯ ಒಂದು ಸುದ್ದಿ ಸಂಚಿಕೆಯಲ್ಲಿ ETVM ನ್ಯೂಸ್ನಲ್ಲಿ ನಿಮಗೆ ಕಂಪ್ಲೀಟ್ ಆದಂಥ ಕೆಸಿ ವ್ಯಾಲಿಯ ಒಂದು ಗ್ರೌಂಡ್ ರಿಪೋರ್ಟನ್ನು ನಿಮಗೆ ತೋರಿಸ್ತೀವಿ. 8 ಗಂಟೆಗೆ ಮಿಸ್ ಮಾಡದೆ ನೋಡಿ. ಇಲ್ಲಿನ ಸ್ಟೋರಿ, ಮಲೆನಾಡಿನ ಸ್ಟೋರಿ, ಚಿಕ್ಕಮಗಳೂರಿನ ಸ್ಟೋರಿ. ಕಷ್ಟಪಟ್ಟು ಆ ರೈತರೆಲ್ಲ ಕಾಫಿ ಮೆಣಸನ್ನು ಬೆಳೆದಿರ್ತಾರೆ, ಆದರೆ ಅವೆಲ್ಲವನ್ನು ಕೂಡ ಮಾರಾಟ ಮಾಡಿ ದುಡ್ಡು ತಗೊಂಡು ಉತ್ತಮವಾದ ಜೀವನವನ್ನು ನಡೆಸಬೇಕು ಅನ್ನೋದು ಪ್ಲಾನಿಂಗನ್ನು ಹಾಕ್ಕೊಂಡಿರ್ತಾರೆ, ಕನಸಿರುತ್ತೆ. ಆದರೆ ಕೈಗೆ ಬಂದಿದ್ದಂಥ ಫಸಲನ್ನು ಮಾರಿದರೂ ಕೂಡ ಅವರಿಗೆ ಹಣ ಬರೋದಿಲ್ಲ. ಯಾಕೆ, ಏನಾಯಿತು ಸ್ಟೋರಿ ನೋಡಿ. ಈ ಫೋಟೋದಲ್ಲಿರೋ ವ್ಯಕ್ತಿಯ ಹೆಸರು MJ ರಘು, ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಮಾಲಹಳ್ಳಿ ನಿವಾಸಿ. ಈತನನ್ನ ನಂಬಿಕೊಂಡಿದ್ದ ಈ ರೈತರೆಲ್ಲ ಈಗ ಕೈ ಕೈ ಹಿಸುಕಿಕೊಳ್ತಿದ್ದಾರೆ. ಎಂಜೆ ರಘು ಬಸ್ಕಲ್ ಗ್ರಾಮದಲ್ಲಿ 16 ವರ್ಷಗಳಿಂದ ಕಾಫಿ ಹಾಗೂ ಮೆಣಸು ವ್ಯಾಪಾರ ಮಾಡಿಕೊಳ್ತಿದ್ದಂತೆ. 5-6 ತಿಂಗಳಿಂದ 100 ಕಾಫಿ ತೋಟದ ಮಾಲೀಕರಿಂದ 1,000 ಮೂಟೆ ಕಾಫಿ ಹಾಗೂ ಟನ್ಗಟ್ಟಲೆ ಮೆಣಸು ಖರೀದಿ ಮಾಡಿದ್ದ. ಆದರೆ ಯಾರೊಬ್ಬರಿಗೂ 1 ರೂಪಾಯಿನೂ ಕೊಡದೆ ಪರಾರಿಯಾಗಿದ್ದಾನಂತೆ. ಮಾಕೂನಹಳ್ಳಿ, ಬಸ್ಕಲ್, ಆಲ್ದೂರು, ಗೆಂಡಿಹಳ್ಳಿ, ಕಲ್ಗೋಡು, ಎಂಸಂದಿ, ಗೋಣಿಬೀಡು, ಕನ್ನಾಪುರ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ 10 ಕೋಟಿ ರೂಪಾಯಿ ಪಂಗನಾಮ ಹಾಕಿದ್ದಾನೆ. ಜನವರಿಯಿಂದ ಮಾರ್ಚ್ವರೆಗೂ ಆ ಮನುಷ್ಯ ಕಾಫಿ ಎಲ್ಲರ ಮನೆ ಪ್ಲಾಂಟರ್ಸ್ಗೂ ಕಾಫಿ ತಿನ್ಕೊಂಡು ಹೋದ. ಆಮೇಲೆ ಮಾರ್ಚಿಗೆ ಬಿಲ್ ಹಾಕಪ್ಪ, ನಮ್ಮದು ದುಡ್ಡು ಕೊಡು ಅನ್ನೋ ಸ್ಥಿತಿ ಅವ್ನು ನನಗೆ ಹುಷಾರಿಲ್ಲ ಅಂದ್ಕೊಂಡು ಮಣಿಪಾಲಲ್ಲಿ ಹಾಸ್ಪಿಟ್ಲಲ್ಲಿ ಇದೆ ಅಂತ ಒಂದು ತಿಂಗಳು ಕೈ ಸಿಗಲಿಲ್ಲ. ಎಲ್ಲ ಕಾಫಿನ ಬೇರೆಯವ್ರಿಗೆ ಮಾರ್ಕೊಂಡು ಆ ಹಣನ ಯಾರಿಗೆ ಅಕೌಂಟಿಗೆ ಹೋಗಿದೆ, ಎಲ್ಲಿ ಹೋಗಿದೆ ಅನ್ನೋದು ಏನು ಮಾಹಿತಿ ಸಿಗಲಿಲ್ಲ ನಮಗೆ. ಆಮೇಲೆ ಎಲ್ಲ ಗಾಬರಿಯಾಗಿ ಎಲ್ಲ ಪ್ಲಾಂಟರ್ಸು ಅವ್ರು ವಿಚಾರ ಮಾಡಿದ್ರೆ ಊರೇ ಬಿಟ್ಟು ಕೈ ಸಿಗ್ತಾ ಇಲ್ಲ. ವ್ಯಾಪಾರಿ ರಘು ನೀಡಿದ 16 ಬ್ಯಾಂಕ್ ಚೆಕ್ಗಳು ಕೂಡ ಬೌನ್ಸ್ ಆಗಿವೆ. ಇದರಿಂದ ಕಾಫಿ ತೋಟದ ಮಾಲೀಕರು ಕಂಗಾಲಾಗಿ ಹೋಗಿದ್ದಾರೆ. ಮೋಸ ಹೋದ 100 ಕಾಫಿ ತೋಟದ ಮಾಲೀಕರು ಮೂಡಿಗೆರೆ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ. ನಮ್ಮ ಭಾಗದಲ್ಲಿ ಬಹಳಷ್ಟು ಜನ SC ST ಜನಾಂಗದವರು ಈಗ ಒಂದು 3-4 ವರ್ಷದಿಂದ ತೋಟ ಮಾಡಿ ಅವರು ಒಂದು ಕಾಫಿ ಬೆಳೆನ ಕೊಯ್ತಾ ಇದ್ರು. ಅಂಥವರಿಗೂ ಸಹ ಇವರು ಅಮಿಷ ತೋರಿಸಿ ಅವರ ಕಾಫಿಯನ್ನು ಸಹ ತಗೊಂಡೋಗಿ ಇವತ್ತು ಅವರಿಗೂ ಸಹ ಒಂದು ಅನ್ಯಾಯನ ಮಾಡಿದ್ದಾರೆ. ಇವತ್ತು ಎಲ್ಲ ಜನಾಂಗದವರಿಗೂ ಇವತ್ತು ನಾವು ಇಲ್ಲಿ ಸಿಗಾಕೊಂಡಿದ್ದೀವಿ. ಕೂಡಲೇ ಪೊಲೀಸರು ನಾಪತ್ತೆಯಾಗಿರೋ ವಂಚಕನನ್ನ ಹಿಡಿದುಕೊಂಡು ಬಂದು ತೋಟದ ಮಾಲೀಕರಿಗೆ ಹಣ ಕೊಡಿಸಬೇಕಿದೆ. ಕ್ಯಾಮರಾಮನ್ ಲಕ್ಷ್ಮಣ್ ಜೊತೆ ವೀರೇಶ್ ಜಿ ಹೊಸೂರು, News18 ಕನ್ನಡ, ಚಿಕ್ಕಮಗಳೂರು. ಕಾನೂನನ್ನೇ ತಿದ್ದುಪಡಿ ಮಾಡಿದಂಥ ಒಂದು ಗಂಭೀರವಾದಂಥ ವಿಚಾರ ಇದು. ಇದೊಂದು ಆರೋಪ ಕೇಳಿ ಬರ್ತಿರೋದು ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲಿ ಕೇಳಿ ಬಂದಿದೆ. ಯಾವ ಮಟ್ಟಕ್ಕೆ ಅಂತಂದರೆ ನಿಯಮಾವಳಿಗಳನ್ನೇ ತಿದ್ದುಪಡಿ ಕೂಡ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಪ್ರಕರಣದ ಒಂದು ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಬರೋಣ. ಎರಡು ಸರ್ಕಾರಿ ಡಿಪ್ಲೊಮೋ ಕಾಲೇಜಿನ ಪ್ರಾಂಶುಪಾಲರ ನೇಮಕಾತಿಗಾಗಿ ಅಧಿಸೂಚನೆ ಹೊರಡಿಸಲಾಗಿತ್ತು. ಆದರೆ ಪ್ರಾಂಶುಪಾಲರ ನೇಮಕಾತಿಗೆ ಬೇಕಾದ ಅರ್ಹತೆಯ ನಿಯಮಾವಳಿಗಳನ್ನು ತಿದ್ದುಪಡಿ ಮಾಡಿದ್ದಾರೆ ಎಂಬ ಆರೋಪ ತಾಂತ್ರಿಕ ಶಿಕ್ಷಣ ಇಲಾಖೆ ನಿರ್ದೇಶಕ ಹೆಚ್ಚು ತಳವಾರ್ ವಿರುದ್ಧ ಕೇಳಿಬಂದಿದೆ. ಅದರ ದಾಖಲೆಯು News18 ಕನ್ನಡಕ್ಕೆ ಸಿಕ್ಕಿವೆ. ಹಾಗಿದ್ರೆ ಪ್ರಿನ್ಸಿಪಾಲ್ ಆಗುವುದಕ್ಕೆ ಏನ್ ಅರ್ಹತೆ ಇರಬೇಕು ಅಂತ ನೋಡೋದಾದ್ರೆ, ಇಂಜಿನಿಯರಿಂಗ್ ಡಿಗ್ರಿಯಲ್ಲಿ ಫಸ್ಟ್ ಕ್ಲಾಸ್, ಇಂಜಿನಿಯರಿಂಗ್ ಮಾಸ್ಟರ್ ಡಿಗ್ರಿಯಲ್ಲಿ ಫಸ್ಟ್ ಕ್ಲಾಸ್,
ಕನಿಷ್ಠ 13 ವರ್ಷ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿರಬೇಕು. ಕೇವಲ ಎಐಟಿಸಿ ಮಾನ್ಯತೆ ಹೊಂದಿರುವ ಕಾಲೇಜಲ್ಲಿ ಸೇವೆ ಸಲ್ಲಿಸಿರಬೇಕು. ಇಷ್ಟೆಲ್ಲ ಅರ್ಹತೆ ಇದ್ರೆ ಅಷ್ಟೇ ಪ್ರಿನ್ಸಿಪಲ್ ಆಗಬಹುದು. ಆದರೆ ಇಲಾಖೆ ನಿರ್ದೇಶಕ ತಳವಾರ್ ಅವರ ಆಪ್ತ ವೆಂಕಟೇಶ್ಗೆ ಈ ಅರ್ಹತೆ ಇಲ್ಲ. ಮಂಡ್ಯದ ಕೆಆರ್ಪೇಟೆ ಎಂಜಿನಿಯರಿಂಗ್ ಕಾಲೇಜಿನ ಪ್ರಾಧ್ಯಾಪಕರಾಗಿದ್ದ ವೆಂಕಟೇಶ್ಗೆ ಪ್ರಮೋಷನ್ ನೀಡಿ ಕುಶಾಲನಗರ ಸರ್ಕಾರಿ ಎಂಜಿನಿಯರಿಂಗ್ ಕಾಲೇಜಿನ ಪ್ರಿನ್ಸಿಪಲ್ ಮಾಡಿದ್ದಾರೆ. ವೆಂಕಟೇಶ್ ಅವರಿಗೆ 6ನೇ ವೇತನ ಆಯೋಗದಂತೆ ಸಂಬಳವೂ ಬರ್ತಿದೆ. ಎಂಟೆಕ್ನಲ್ಲಿ ಸೆಕೆಂಡ್ ಕ್ಲಾಸ್, 2011 6ನೇ ವೇತನ ಶ್ರೇಣಿ ಜಾರಿಯಲ್ಲಿದೆ. 5ನೇ ವೇತನ ಶ್ರೇಣಿಯ ವಿದ್ಯಾರ್ಹತೆ ಕೋರಿ ಅಧಿಸೂಚನೆ. ಕ್ಯಾಬಿನೆಟ್ ತೀರ್ಮಾನವಿಲ್ಲದೆ ನಿಯಮಾವಳಿ ತಿದ್ದುಪಡಿ. ಎಂಜಿನಿಯರಿಂಗ್ ಡಿಗ್ರಿ ಮಾಡಿದ್ದಾರೆ ವೆಂಕಟೇಶ್, ಆದರೆ ಮಾಸ್ಟರ್ ಡಿಗ್ರಿಯಲ್ಲಿ ಸೆಕೆಂಡ್ ಕ್ಲಾಸ್. ಜೊತೆಗೆ 6ನೇ ವೇತನ ಜಾರಿ ಇದ್ರೂ 5ನೇ ವೇತನಕ್ಕೆ ಸರಿದೂಗುವಂತಹ ವಿದ್ಯಾರ್ಹತೆ ಕೋರಿ ನೇಮಕಾತಿ ಮಾಡಲಾಗಿದೆ. ಈ ಅಕ್ರಮದ ಬಗ್ಗೆ ತಾಂತ್ರಿಕ ಶಿಕ್ಷಣ ಇಲಾಖೆ ನಿರ್ದೇಶಕರನ್ನ ಕೇಳಿದ್ರೆ ಇದು ಸತ್ಯಕ್ಕೆ ದೂರವಾದ ಮಾತು, ಕೆಪಿಎಸ್ಸಿಯಿಂದ ಬ್ಯಾಕ್ಲಾಗ್ ಮೂಲಕ ನೇಮಕಾತಿ ಆಗಿದೆ ಅಂತಾರೆ. ಸತ್ಯಕ್ಕೆ ದೂರವಾದಂತ ಸಂಗತಿ. ಯಾರೋ ಹೊಟ್ಟೆ ಕಿಚ್ಚಿನಿಂದ ನಿರ್ದೇಶಕರಿಗೆ ಕೆಟ್ಟ ಹೆಸರು ತರಬೇಕು ಅಂತೇಳಿ ಮಾಡುವಂತ ಒಂದು ಪಿತೂರಿ ಕೆಲಸ ಆಗಿದೆ ವಿನಃ ಯಾವುದನ್ನು ನೇಮ ಬಿಟ್ಟು ಈ ದಿವಸದವರೆಗೆ ನಾನೀಗ 10ನೇ ವರ್ಷ ಡೈರೆಕ್ಟರ್ ಕೆಲಸ ಮಾಡೋದು, ನಿಯಮ ಬಿಟ್ಟು ಯಾವುದೂ ಮಾಡಿಲ್ಲ. ಅವರು ಏನಾದರೂ ಮಾಡಿ ಇಂಥ ಅಪಾದನೆಗಳನ್ನು ನಿರ್ದೇಶಕರ ಮೇಲೆ ತಂದು ನಿರ್ದೇಶಕರನ್ನು ಕೆಳಗಿಳಿಸಿ ಇನ್ನೊಬ್ಬರು ಯಾರೋ ಇನ್ಎಲಿಜಿಬಲ್ ಪರ್ಸನ್ ಬಂದು ಕೂಡಬೇಕು ಅಂತ ಪ್ರಯತ್ನ ಬಿಟ್ಟರೆ ಇದರಲ್ಲಿ ಯಾವುದೇ ಸತ್ಯಾಂಶ ಇಲ್ಲ. ಒಟ್ಟಾರೆ ನೇಮಕಾತಿಯಲ್ಲಿ ಅಕ್ರಮ ನಡೆದಿದೆಯಾ ಇಲ್ವಾ ಎಂಬ ಸತ್ಯಾಸತ್ಯತೆ ತಿಳಿಯಬೇಕಿದ್ರೆ ಸೂಕ್ತ ತನಿಖೆ ನಡೆಸುವುದು ಅನಿವಾರ್ಯವಾಗಿದೆ. ಕ್ಯಾಮರಾ ಪರ್ಸನ್ ಶಿವಪ್ಪ ಜೊತೆ ಲೋಕೇಶ್ ರಾಮ್, News18 ಕನ್ನಡ, ಬೆಂಗಳೂರು. ಮುಂದಿನ ಸ್ಟೋರಿಯನ್ನು ನೋಡೋದಾದ್ರೆ, ನೀವೇನಾದರೂ ಇಲ್ಲಿ ಬಡ್ಡಿಗೆ ಹಣವನ್ನು ತಗೊಂಡ್ರೆ ನಿಮ್ಮ ಕತೆ ಅಷ್ಟೇ, ಅಲ್ಲಿಗೆ ನಿಮ್ಮ ಕತೆ ಮುಗಿಯುತ್ತೆ. ಯಾಕಂದರೆ ಅಂತಿಂತಹ ಬಡ್ಡಿ ದಂಧೆ ಇದಲ್ಲ, ಬಡ್ಡಿಗೆ ಬಡ್ಡಿ, ಮೀಟ್ರ್ ಬಡ್ಡಿ ಕೂಡ ಹಾಕ್ತಾರೆ. ಹೀಗೆ ಮೀಟ್ರ್ ಬಡ್ಡಿಗೆ ಸಾಲ ಬಡ್ಡಿ ತಗೊಂಡಂಥ ಒಂದು ವ್ಯಕ್ತಿಯೊಬ್ಬ, ಆತನ ಕುಟುಂಬ ಇದೀಗ ಬೀದಿಗೆ ಬಿದ್ದಿದೆ. ಬನ್ನಿ ಆ ಸ್ಟೋರಿನ ನೋಡ್ಕೊಂಡು ಬರೋಣ. ಗುಂಡ್ಲುಪೇಟೆಯಲ್ಲಿ ಎಗ್ಗಿಲ್ಲದೆ ನಡೆಯುತ್ತಿದೆ ಮೀಟರ್ ಬಡ್ಡಿ ದಂಧೆ. ಮೀಟರ್ ಬಡ್ಡಿ ದಂಧೆಕೋರರ ಟಾರ್ಚರ್ ತಾಳದೆ ಆತ್ಮಹತ್ಯೆ. ಹೀಗೆ ಕೈಯಲ್ಲಿ ಗನ್ ಹಿಡಿದು ನಿಂತಿರೋ ಏಜಾಜ್ ಹಾಗೂ ಅಲ್ಲಾಭಕ್ಷ ಅನ್ನೋರೇ ಚಾಮರಾಜನಗರದ ಗುಂಡ್ಲುಪೇಟೆಯ ಮೀಟರ್ ಬಡ್ಡಿ ದಂಧೆಕೋರರು. ಇವರಿಂದ ಬಡ್ಡಿಗೆ ಹಣ ಪಡೆದ್ರೆ ಸಾಯುವವರೆಗೂ ಬಡ್ಡಿ ಕಟ್ತಾನೆ ಇರಬೇಕಾಗುತ್ತೆ, ಇಲ್ಲಾಂದ್ರೆ ಆತ್ಮಹತ್ಯೆ ದಾರಿ ಹಿಡಿಬೇಕಾಗುತ್ತೆ. ಇವರ ದೌರ್ಜನ್ಯ ತಾಳಲಾರದೆ ಗುಂಡ್ಲುಪೇಟೆಯ ಈದ್ಗಾ ಮೊಹಲ್ಲಾ ನಿವಾಸಿ ಅಫ್ಸರ್ ಅಲಿ ಅಹಮದ್ ಎನ್ನುವಾತ ಕಳೆದ ಜುಲೈ 19ರಂದು ಕಾವೇರಿ ನದಿಗೆ ಹಾರಿ ಪ್ರಾಣವನ್ನೇ ಬಿಟ್ಟಿದ್ದಾನೆ. ಆತ್ಮಹತ್ಯೆಗೂ ಮುನ್ನ ತನ್ನ ಸಹೋದರನಿಗೆ ಕರೆ ಮಾಡಿ ಆತ್ಮಹತ್ಯೆ ಮಾಡಿಕೊಳ್ತಾ ಇರೋ ವಿಷಯವನ್ನ ತಿಳಿಸಿದ್ದಾನೆ. ಅಲಿ ಸಾವಿನಿಂದ ಇಡೀ ಕುಟುಂಬ ಬೀದಿಗೆ ಬಿದ್ದಿದೆ. ಸಾಲ ತಗೊಂಡಿದ ಹತ್ರ 1 ಲಕ್ಷ, ಒಂದು ತಿಂಗಳಿಂದ ಅವನಿಗೆ ಸಂಪಾದನೆ ಆಗ್ತಾ ಇರಲಿಲ್ಲ, ಅದಕ್ಕೆ ಕಟ್ಟಕ್ಕಾಗಲಿಲ್ಲ ಅಂತ ಅವ್ರು ತುಂಬ ಟಾರ್ಚರ್ ಕೊಟ್ಟಿದ್ದೆ ನನ್ನ ಗಂಡನಿಗೆ. ಮತ್ತು ಬಹಶ್ ಅವರು ಮತ್ತು ಅವನು ಬಂದು ಕೆಟ್ಟ ಮಾತಾಡ್ದ, ನಿನ್ನ ಹೆಂಡತಿಗೆ ಕಟ್ಕೊಂಡು ಹೋಗ್ತೀನಿ, ನಿಮ್ಮ ಅಮ್ಮನಿಗೆ ಎಲ್ಲ ಅಂತ ಕೆಟ್ಟ ಮಾತಾಡಿ ಹೋಗ್ತಾಯಿತ್ತು. ಕಂಪ್ಲೇಂಟ್ ಕೊಟ್ಟರು ಅವರು, 15 ದಿವಸ ಆಯಿತು ಏನು ನಮಗೆ ನ್ಯಾಯ ಸಿಗ್ತಾ ಇಲ್ಲ ಸರ್. ಅದು 10% ಬಡ್ಡಿ, ಅದು ತಿಂಗಳಿಗೆ 40% ಬೀಳ್ತದೆ ಸರ್. ಅದು 1 ಲಕ್ಷಕ್ಕೆ 40,000 ರೂಪಾಯಿ ಬಡ್ಡಿನೇ ಕಟ್ಟಬೇಕು. ಅದು ವಾರಕ್ಕೆ 1,000 ರೂಪಾಯಿ 1 ಲಕ್ಷಕ್ಕೆ. ಆತ್ಮಹತ್ಯೆಗೆ ಶರಣಾದ ಅಲಿ ಕುಟುಂಬಸ್ಥರು ಮಂಡ್ಯ ಜಿಲ್ಲೆ ಅರಕೆರೆ ಪೊಲೀಸ್ ಠಾಣೆಯಲ್ಲಿ ಏಜಾಜ್ ಹಾಗೂ ಅಲ್ಲಾಭಕ್ಷ ವಿರುದ್ಧ ಸಾಕ್ಷಿ ಸಮೇತ ದೂರು ಕೊಟ್ಟರು ಕೂಡ ಆರೋಪಿಗಳನ್ನ ಮಾತ್ರ ಅರೆಸ್ಟ್ ಮಾಡಿಲ್ಲ. ನಾವು ಈ ತರ ನೋಡಿ ಅವ್ರಿಗೆ ಕಿರುಕುಳ ಕೊಟ್ಟು ನಮ್ಮ ಹುಡುಗ ಈಗ ಬಡ್ಡಿ ಹಾಡಿನ ಸತ್ತುಬಿಡಿದಾನೆ, ಬಂದಿಲ್ಲ ಮೇಡಮ್ ಇಲ್ಲಿ, ಬಂದು ಸ್ವಲ್ಪ ಪರಿಶೀಲನೆ ಮಾಡಿ ನೀವು ಅಂತ ಹೇಳಿದ. ಅದು ಇಲ್ಲಿ ಇಲ್ಲೂವರೆಗೆ ಒಂದು ಪೊಲೀಸು ಬಂದಿಲ್ಲ, ಇಲ್ಲಿ ಏನು ವಿಚಾರಣೆ ಮಾಡಿಲ್ಲ, ಕೇಳಲಿಲ್ಲ. ಆತ್ಮಹತ್ಯೆಗೆ ಶರಣಾದ ಅಪ್ಸರ್ ಅಲಿಗೆ ಇಬ್ಬರು ಪುಟಾಣಿ ಮಕ್ಕಳಿದ್ದಾರೆ. ಕುಟುಂಬದ ಆಧಾರ ಸ್ತಂಭವಾಗಿದ್ದ ಅಲಿ ಸಾವಿನಿಂದ ಮಕ್ಕಳ ಭವಿಷ್ಯದ ಪ್ರಶ್ನೆ ಎದುರಾಗಿದೆ. ಪೊಲೀಸರು ಮೀಟರ್ ಬಡ್ಡಿ ದಂಧೆಗೆ ಬ್ರೇಕ್ ಹಾಕುವ ಮೂಲಕ ಇಂತಹ ಸಾವಿರಾರು ಬಡ ಕುಟುಂಬಗಳನ್ನು ರಕ್ಷಿಸಬೇಕಿದೆ. ಎಸ್ಎಂ ನಂದೀಶ್, News18 ಕನ್ನಡ, ಚಾಮರಾಜನಗರ. ಸಿದ್ದರಾಮಯ್ಯ ಸರ್ಕಾರ ಬಡ ಕುಟುಂಬಗಳ ಮದುವೆಗೆ ಅಂತ ಶಾದಿ ಪಾಕ್ಯ ನೀಡುವಂತಹ ಉದ್ದೇಶದಿಂದ ಬಹಳ ಮಹತ್ವಾಕಾಂಕ್ಷೆಯ ಯೋಜನೆಯನ್ನು ಮಾಡಿತ್ತು. ಆದರೆ ಅದರಲ್ಲೂ ಕೂಡ ಹಣ ಕೊಳ್ಳೆ ಹೊಡೆದಿರುವಂತಹ ವಿಷಯ ಈಗ ಗೊತ್ತಾಗ್ತಾ ಇದೆ. ಆ ದಂಧೆಯ ಬಗ್ಗೆ ಬನ್ನಿ ನೋಡ್ಕೊಂಡು ಬರೋಣ. ಜನ ದುಡ್ಡು ಸಿಗುತ್ತೆ ಅಂದ್ರೆ ಏನ್ ಬೇಕಾದ್ರೂ ಮಾಡ್ತಾರೆ ಅನ್ಸುತ್ತೆ. ಬದುಕಿದ್ರೂ ಡೆತ್ ಸರ್ಟಿಫಿಕೇಟ್ ಸಿಗೋ ದಂಧೆಗಳನ್ನ ನೀವು ನೋಡಿದ್ರಿ. ಇದೀಗ ಶಾದಿ ಭಾಗ್ಯದ ದುಡ್ಡಿಗಾಗಿ ನಕಲಿ ಶಾದಿಗಳು ನಡೆದಿವೆ.
ಬಾಗಲಕೋಟೆ ಜಿಲ್ಲೆಯಲ್ಲಿ ಶಾದಿ ಭಾಗ್ಯ ಯೋಜನೆಗೆ 2013-14 ಸಾಲಿನಿಂದ 2018 ಜೂನ್ ತಿಂಗಳವರೆಗೆ ಒಟ್ಟು 2899 ಅರ್ಜಿಗಳು ಸಲ್ಲಿಕೆಯಾಗಿದ್ವು. ಅದರಲ್ಲಿ 223 ಅರ್ಜಿಗಳು ನಕಲಿ ಅಂತ ಗೊತ್ತಾಗಿದೆ. ಸರ್ಕಾರ ಅಲ್ಪಸಂಖ್ಯಾತ ಇಲಾಖೆ ಮೂಲಕ ಪ್ರತಿ ಫಲಾನುಭವಿಗಳಿಗೆ ಶಾದಿ ಭಾಗ್ಯ ಯೋಜನೆಯಡಿ ನೀಡುವ 50,000 ಪ್ರೋತ್ಸಾಹಧನ ಪಡೆಯಲು ಈ ರೀತಿ ಮಾಡಿದ್ದಾರೆ ಎನ್ನಲಾಗಿದೆ. ಅರ್ಜಿಯಲ್ಲಿ ಇದ್ದಂತೆ ಮದುವೆ ಇರುವ ದಿನ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದ ಅಧಿಕಾರಿಗಳೇ ದಂಗಾಗಿದ್ರು. ಯಾಕಂದ್ರೆ ಮದುವೆ ನಿಗದಿಯಾದ ಸ್ಥಳದಲ್ಲಿ ಮದುವೆಯೂ ಇಲ್ಲ, ಮದುಮಕ್ಕಳು ಇರಲಿಲ್ಲ. ನಮ್ಮ ಇಲಾಖೆಯಿಂದ ನಮ್ಮ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಗೂ ಮಾಹಿತಿ ಕೇಂದ್ರದ ಅಧಿಕಾರಿಗಳು ಪರಿಶೀಲನೆ ಮಾಡಿ ಆ ಮದುವೆ ಇದೆ ಇಲ್ಲವನ್ನು ಕೂಡ ಕನ್ಫರ್ಮ್ ಮಾಡ್ಕೊತಾ ಇದ್ದೀವಿ. ಕೆಲವೊಂದು ಸಂದರ್ಭದಲ್ಲಿ ನಾವು ಕೂಡ ಬೀಳಿಗೆಯಲ್ಲಿ ಪರಿಶೀಲನೆ ಮಾಡಿದಾಗ ಅಲ್ಲಿ ಮದುವೆನೇ ಇರಲಿಲ್ಲ, ಅದನ್ನು ತಿರಸ್ಕಾರ ಮಾಡಿದ್ದೀವಿ. ಬಾಗಲಕೋಟೆ ಅಷ್ಟೇ ಅಲ್ಲ, ರಾಜ್ಯದಲ್ಲೇ ನಕಲಿ ಅರ್ಜಿ ಸಲ್ಲಿಸಿ ಶಾದಿ ಭಾಗ್ಯಕ್ಕೆ ಕನ್ನ ಹಾಕಿರೋ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ. ಅಲ್ಪಸಂಖ್ಯಾತ ಖಾತೆ ಸಚಿವ ಜಮೀರ್ ಅಹಮದ್ ಶಾದಿ ಭಾಗ್ಯ ಯೋಜನೆಯಲ್ಲಿನ ಗೋಲ್ಮಾಲ್ ತನಿಖೆ ನಡೆಸಬೇಕು ಅಂತಿದ್ದಾರೆ ಹೋರಾಟಗಾರರು. ಆ ಶಾದಿ ಭಾಗ್ಯವನ್ನು ನಿಜವಾದ ಫಲಾನುಭವಿಗಳಿಗೆ ಸಿಗಬೇಕು. ಯಾಕಂದ್ರೆ ಮಧ್ಯವರ್ತಿಗಳ ಒಂದು ಹಾವಳಿಯಿಂದ ನಕಲಿ ಶಾದಿ ಭಾಗ್ಯ ಆಗ್ತಾ ಇದೆ. ಆದ ಕಾರಣ ನೀವೆಲ್ಲ ಇವತ್ತಿನ ಅಧಿಕಾರಿಗಳು ಅದನ್ನು ಪರಿಶೀಲನೆ ಮಾಡಿ ಕೊಡಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಮಾನದಲ್ಲಿ ನಾವು ಜಯ ಕರ್ನಾಟಕ ಸಂಘಟನೆಯಿಂದ ಉಗ್ರವಾದ ಹೋರಾಟ ಮಾಡಬೇಕಾಗತ್ತೆ. ಆರ್ಥಿಕ ತೊಂದರೆ ಇದೆ ಅಂತ ಸರ್ಕಾರ ಶಾದಿ ಭಾಗ್ಯ ಯೋಜನೆ ಜಾರಿಗೆ ತಂದಿದೆ. ಆದರೆ ಅದರಲ್ಲೂ ಜನ ರಂಗೋಲಿ ಕೆಳಗೆ ನುಸುಳೋ ಕೆಲಸ ಮಾಡ್ತಿದ್ದಾರೆ. ರಾಜಪ್ಪ ಬನ್ನಿದ್ದೀನಿ, News18 ಕನ್ನಡ, ಬಾಗಲಕೋಟೆ. ಸಹಕಾರಿ ಕ್ಷೇತ್ರದ ಮೊದಲ ಕಾರ್ಖಾನೆ ಎಂಬ ಹೆಗ್ಗಳಿಕೆ ಆ ಒಂದು ಕಾರ್ಖಾನೆಗಿದೆ. ಆದರೆ ಅತಿ ಹೆಚ್ಚು ಕಬ್ಬು ನುಸುರಿ ಪ್ರಶಸ್ತಿಯನ್ನು ಕೂಡ ಇದು ಪಡ್ಕೊಂಡಿತ್ತು. ಅಂತ ಒಂದು ವಿಶೇಷವಾದಂತಹ ಐತಿಹಾಸಿಕ ಫ್ಯಾಕ್ಟರಿ, ಐದು ದಶಕಗಳ ಕಾಲ ಕಬ್ಬು ಬೆಳೆಗಾರರ ಸಂಜೀವಿನಿ ಆಗಿತ್ತದು. ಆ ಸಕ್ಕರೆ ಕಾರ್ಖಾನೆಗೆ ಈಗ ಬೀಗ ಬಿದ್ದಿದೆ. ತುತ್ತು ಅನ್ನಕ್ಕೂ ಕೂಡ ಪರಿತಪಿಸ್ತಾ ಇದ್ದಾರೆ ಜನ. ಇಲ್ಲಿ ಬೀಗ ಬಿದ್ದಿರೋದ್ರಿಂದ ಸಾಕಷ್ಟು ಕಾರ್ಮಿಕರು ಈಗ ಬೀದಿಗೂ ಕೂಡ ಬಿದ್ದಿದ್ದಾರೆ. ಈ ಕಾರ್ಖಾನೆ ಯಾವುದು, ಬಲಿಯಾಗಲು ಯಾರು ಕಾರಣ, ಇದೆಲ್ಲವನ್ನು ಕೂಡ 8 ಗಂಟೆಯ ಸುದ್ದಿ ಸಂಚಿಕೆಯಲ್ಲಿ ಇನ್ ಡೀಟೇಲ್ ನಿಮಗೆ ತಿಳಿಸ್ತೀವಿ. 5 ದಶಕಗಳ ಇತಿಹಾಸವನ್ನು ಹೊಂದಿದ್ದಂಥ ಸಹಕಾರಿ ಕ್ಷೇತ್ರದ ಮೊದಲ ಕಾರ್ಖಾನೆ ಅನ್ನೋ ಒಂದು ಹೆಗ್ಗಳಿಕೆ ಕೂಡ ಈ ಒಂದು ಕಾರ್ಖಾನೆಗಿತ್ತು. ಆದರೆ ಆ ಒಂದು ಕಾರ್ಖಾನೆಗೆ ಬೀಗ ಬಿದ್ದಿರೋದ್ರಿಂದ ಸಾಕಷ್ಟು ತೊಂದರೆ ಆಗಿದೆ. ಇದರ ಬಗ್ಗೆ ಹೇಳ್ತೀವಿ, ಎಲ್ಲಿರೋದಿದು, ಏನೇನೆಲ್ಲ ತೊಂದರೆ ಆಗ್ತಿದೆ. 8 ಗಂಟೆಗೆ ಮಿಸ್ ಮಾಡದೆ ನೋಡಿ. ವಿರಾಮದ ನಂತರ ಕನ್ನಡ ನಾಡಿಗೆ ಮತ್ತೆ ಸ್ವಾಗತ. ಬೆಂಗಳೂರಿನ ನೊರೆ ನೀರಿದೆಯಲ್ಲ, ಅದನ್ನ ಕುಡಿಯೋದಕ್ಕೆ ಅದು ಅರ್ಹವಾಗಿಲ್ವಾ ಅನ್ನೋದು. ಎಷ್ಟೇ ಕ್ಲೀನ್ ಮಾಡಿ ಬಿಟ್ಟಿದ್ರು ಕೂಡ ಆ ನೀರು ಕುಡಿಯಲೇಬೇಡಿ ಅಂತ ಫರ್ಮಾನು ಕೂಡ ಹೊರಡಿಸಲಾಗಿದೆ. ಕೋಲಾರದ ನರಸಾಪುರ ಗ್ರಾಮ ಪಂಚಾಯತಿ ಈ ಒಂದು ಫರ್ಮಾನನ್ನು ಹೊರಡಿಸಿರೋದು. ಹೀಗಾಗಿ ಜಿದ್ದಿಗೆ ಬಿದ್ದು ನೀರು ತಂದವರ ಕನಸನ್ನು ಕತ್ತಲ ಕೂಪಕ್ಕೆ ಬಿದ್ದಿದೆ ಈಗ. ಅಷ್ಟೇ ಅಲ್ಲದೆ ಕೋಟಿ ಕೋಟಿ ಖರ್ಚಿನ ಪ್ರಾಜೆಕ್ಟ್ ಏನಿದೆ ಇದೀಗ ಮೂಲೆ ಗುಂಪಾಗುವಂತಹ ಎಲ್ಲ ಲಕ್ಷಣಗಳು ಕೂಡ ಕಾಣ್ತಿದ್ದಾವೆ. ಬರದ ನಾಡು ಕೋಲಾರಕ್ಕೆ ಬೆಂಗಳೂರಿನ ಕೊಳಚೆ ನೀರನ್ನು ಶುದ್ಧಿ ಮಾಡಿ ಕೋಲಾರದ ಕೆರೆಗಳನ್ನು ತುಂಬಿಸೋ ಯೋಜನೆಗೆ ಕೋಟಿ ಕೋಟಿ ಖರ್ಚಾಗಿದೆ. ರಾಜಕಾರಣಿಗಳ ಜಿದ್ದಾಜಿದ್ದಿನಿಂದಾಗಿ ಯೋಜನೆ ಜಾರಿಗೊಂಡು ನೀರು ಕೂಡ ಪೂರೈಕೆಯಾಗ್ತಾ ಇದೆ. ಆದರೆ ಆ ನೀರು ಕುಡಿಯೋಕೆ ಎಷ್ಟು ಸೂಕ್ತ ಅನ್ನೋ ಅನುಮಾನ ಮೂಡಿದೆ. ಬಣ್ಣ ಕಳೆದುಕೊಂಡು ವಿಷಕಾರಿಯಂತೆ ಕಾಣ್ತಿರೋ ಈ ನೀರನ್ನ ಕುಡಿಲೇಬೇಡಿ ಅಂತ ಫರ್ಮಾನು ಹೊರಡಿಸಿದೆ ಕೋಲಾರದ ನರಸಾಪುರ ಗ್ರಾಮ ಪಂಚಾಯಿತಿ. ಯೋಜನೆ ಜಾರಿಗೂ ಮುನ್ನ ಹೀಗೆ ಆಗುತ್ತೆ ಅಂದಿದ್ದರು ತಜ್ಞರು. ಸರ್, ಖಂಡಿತ ಇದು ಅನಿರೀಕ್ಷಿತ ಆಗಿರಲಿಲ್ಲ ಸರ್. ಆಗಿರಲಿಲ್ಲ, ಮತ್ತೆ ಯಾರನ್ನ ಹೊಣೆ ಮಾಡ್ಬೇಕು ಇದಕ್ಕೆ ಸರ್? ಇವತ್ತು ನೋಡಿ, ವಿಜ್ಞಾನಿಗಳು ಇದನ್ನ ಹಲವಾರು ದಿನಗಳ ಹಿಂದೆನೆ ಹೇಳಿದ್ರು. ಖಂಡಿತ ಈ ಕೋಲಾರದ ಕೆರೆಗಳಿಗೆ ಏನು ಬೆಂಗಳೂರಿನಿಂದ ಸಂಸ್ಕರಿಸಿದೀವಿ ಅಂತೇಳಿ ಭ್ರಾಂತಿಯಲ್ಲಿದ್ದಾರೆ ಸರ್ಕಾರ, ಭ್ರಮೆಯಲ್ಲಿದೆ ಸರ್ಕಾರ. ಅಂತ ನೀರನ್ನ ತಂದು ಇಲ್ಲಿ ಕೊಟ್ರೆ ಖಂಡಿತ ಬೆಳಂದೂರು ವರ್ತೂರು ಕೆರೆಗಳನ್ನ ಕೋಲಾರದಲ್ಲಿ ನೋಡಬಹುದು ಅಂತ ಹೇಳಿದ್ರು. ಅದು ಇವತ್ತು ಸತ್ಯನೂ ಆಯ್ತು. ಇದರ ಪರಿಣಾಮವನ್ನ ಯಾವ ಸರ್ಕಾರಗಳು ಊಹಿಸಿರಲಿಲ್ಲ. ಬದಲಾಗಿ ರಾಜಕೀಯ ಜಿದ್ದಾಜಿದ್ದಿಗಳಿವು. ಇಲ್ಲಿನ ಜನ ಕೂಡ ಒಲ್ಲದ ಮನಸ್ಸಿನಿಂದಲೇ ಸುಮ್ಮನಿದ್ರು. ಹೀಗೆ ಬಲವಂತ ಮಾಡಿ ನಿಮಗೆ ಬೇಡದಿದ್ರು ನಿಮ್ಗೆ ಈ ತರದ ನೀರನ್ನ ಕೊಡೋ ತರದ ಅನಿವಾರ್ಯತೆ ಯಾರಿಗಿತ್ತು, ಯಾಕಿತ್ತು, ಯಾರ ಅನಿವಾರ್ಯತೆ ಇದು? ನೋಡಿ ಸರ್, ಇದು ಅನ್ನ ಹಳಸಿತ್ತು ನಾಯಿ ಹಸಿದಿತ್ತು ಅಂತ ಒಂದು ಗಾದೆ ಇತ್ತಲ್ಲ ಸರ್, ಆ ರೀತಿ ನಮ್ಮ ಜಿಲ್ಲೆಗಳಲ್ಲಿ ಬರಪೀಡಿತ ಜಿಲ್ಲೆಗಳಲ್ಲಿ ನೀರಿನ ಬವಣೆಯನ್ನ ಎದುರಿಸ್ತಿರ್ತಕ್ಕಂಥವ್ರು ಯಾವುದೋ ಒಂದು ಪಾಯಕನೇ ನೀರ್ ಬೇಕಾದ್ರೂ ಬಂದ್ಬಿಡ್ಲಿನಪ್ಪ ನಮಗೆ ಅನ್ನುವಂತ ರಮೇಶ್ ಕುಮಾರ್ ಅವ್ರು ಹೇಳಿದ್ರು, ಭಾವುಕರಾಗಿ ಹೇಳಿದ್ರು. ನೋವಿನಲ್ಲಿ ಇದ್ವಲ್ಲ, ಅವರಿಗೆ ಪಾಯಕನೇ ನೀರ್ ಕೇಳಿದ್ರೆ ಅಟ್ಲೀಸ್ಟ್ ಕೆಮಿಕಲ್ ಇಲ್ದೆ ಇರತಕ್ಕಂತ ಟಾಕ್ಸಿನ್ ಇಲ್ದೆ ಇರತಕ್ಕಂತ ನೀರಾದ್ರೂ ಕೊಡ್ಬೇಕಲ್ಲ ಸರ್. ಪಾಯಕನೇ ನೀರೇ ಕೊಟ್ಬಿಟ್ಟಿದ್ದಾರೆ. ಹೌದು ಸರ್, ಅಲ್ಲ ಪಾಯಕನೇ ನೀರಾದ್ರೂ ಪರವಾಗಿಲ್ಲ ಸರ್, ಅದೇನ್ ನಮ್ಮನ್ನ ಸಾಯಿಸೋದಿಲ್ಲ.
ಆದ್ರೆ ಇವತ್ತು ಬರ್ತಿರ್ತಕ್ಕಂಥದ್ದು, ಇವತ್ತು ಸರ್ಕಾರ ಏನು ಪಾಂಪ್ಲೆಟ್ ಅಲ್ಲಿ ತಾವು ಹೇಳಿದ ಹಾಗೆ ಪಾಂಪ್ಲೆಟ್ ಹಾಕಿರ್ತಕ್ಕಂಥದ್ದು, ಇದು ಕೆಮಿಕಲ್ ನೀರು ಸರ್, ರಾಸಾಯನಿಕಗಳಿಂದ ಕೂಡಿರ್ತಕ್ಕಂಥ ನೀರು ಸರ್. ನೀರಿಗಾಗಿ ಕಾದು ಕೂತಿದ್ದ ಇಂತಹ ಜನರಿಗೆ ಕೊಳಕು ನೀರು ಕೊಡೋ ಅಧಿಕಾರಿಗಳಿಗೆ ಯಾವ ಶಿಕ್ಷೆಯನ್ನು ಇಲ್ಲದೆ ಇರೋದೇ ವಿಪರ್ಯಾಸ. ನೀಟಾಗಿ ನಿಯತ್ತಾಗಿ ಸಂಸ್ಕರಣೆ ಮಾಡಬೇಕಾದ ಹೊಣೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಮೇಲೆ ಇತ್ತು. ಇಫ್ ದೇ ಫೇಲ್ಡ್ ದೇ ಫೇಲ್ಡ್ ಇನ್ ದರ್ ಡ್ಯೂಟಿ ಅಂಡ್ ದೇ ಹ್ಯಾವ್ ಟು ಬಿ ಹ್ಯಾಂಗ್ ದೇ ಹ್ಯಾವ್ ಟು ಬಿ ಪನಿಶ್ ಫಾರ್ ದಿಸ್. ಹೌದು ಸರ್, ಈಗ ನೋಡಿ ಸರ್, ಇದೆಲ್ಲ ಇವತ್ತು ದೇಶ ನೋಡ್ತಾ ಇದೆ, ಆದ್ರೆ ಇಲ್ಲಿವರೆಗೆ ಯಾವ ಅಧಿಕಾರಿಯ ಇನ್ಎಫಿಷಿಯನ್ಸಿ ಬಗ್ಗೆ ಆಗಲಿ ಎಲ್ಲಿ ಚರ್ಚೆ ಆಗ್ತಾ ಇಲ್ಲ, ಯಾರ ಮೇಲೂ ಒಂದು ಕ್ರಮ ಕೈಗೊಂಡಿಲ್ಲ, ಯಾರು ಹೊಣೆ ಮಾಡ್ತಾರೋ ಅವ್ರನ್ನ ಇವತ್ತಿಗೂ ಸಸ್ಪೆಂಡ್ ಮಾಡಲಿಲ್ಲ. ನರಸಾಪುರ ಗ್ರಾಮ ಪಂಚಾಯಿತಿಯ ಈ ಫರ್ಮಾನು ಸರ್ಕಾರವನ್ನ ಮುಟ್ಟಬೇಕು, ಆಗ ಮಾತ್ರ ಇದಕ್ಕೊಂದು ಪರಿಹಾರ ಸಾಧ್ಯ. ಕೆಸಿ ವ್ಯಾಲಿ ನೋಡ್ತಾ ಇದ್ರಿ, ಕೆಟ್ಟ ಕೊಳಕ ನೀರು, ಇದನ್ನ ಕಳಿಸೋದಕ್ಕೆ ಹೇಗೆ ಮನಸ್ಸು ಬರುತ್ತೆ? ಎಷ್ಟು ಆಕ್ಟಿವಿಸ್ಟ್ ಗಳು ಇದ್ರ ವಿರುದ್ಧ ಹೋರಾಡಿದ್ರು, ವೈ ಡಿಂಟ್ ಎನಿಬಡಿ ಲೀಸನ್? ನಾನು ಆಮೇಲೆ ಕೇಳಿದಾಗಿ ಯಾರ ಅನಿವಾರ್ಯತೆ ಇದು ಈ ಕೊಳಕ ನೀರನ್ನು ಅಲ್ಲಿಗೆ ತಗೊಂಡೋಗಿ ಸುರಿಬೇಕು ಅನ್ನೋ ಅನಿವಾರ್ಯತೆ ಯಾರಿಗಿತ್ತು? ತನಿಖೆ ನಡಿಬೇಕು. ಕುಮಾರಸ್ವಾಮಿಯವರು ಇದನ್ನು ಗಂಭೀರವಾಗಿ ತಗೊಂಡು ಉತ್ತರ ಕೊಡ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಸರ್ಕಾರ ಏನೇ ಮಾಡಲಿ, ಆದರೆ ಆತಂಕದಲ್ಲಿರೋ ನರಸಾಪುರ ಸುತ್ತಲಿನ ಜನರಿಗೆ ನೆಮ್ಮದಿ ಹೇಳಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಈಗ ಮುಂದಿನ ಟಾಪ್ ಸ್ಟೋರಿಯನ್ನ ನೋಡೋದಾದ್ರೆ, ಆ ಗ್ರಾಮದಲ್ಲಿ ಶೌಚಾಲಯವೇ ಇಲ್ಲ, ಅಲ್ಲಿ ಶೌಚಾಲಯಗಳಿಲ್ಲ, ಆದರೂ ಕೂಡ ಈ ಊರು ಬಯಲು ಶೌಚ ಮುಕ್ತ ಗ್ರಾಮ ಅನ್ನೋ ಹೆಸರನ್ನ ಪಡ್ಕೊಂಡಿದೆ. ಕೇವಲ ದಾಖಲೆಗಳಲ್ಲಿ ಮಾತ್ರ ಇದು ಗ್ರಾಮದ ಮನೆಗೊಂದು ಶೌಚಾಲಯ ಇದೆ ಅನ್ನೋ ರೀತಿಯಾಗಿ ಡಾಕ್ಯುಮೆಂಟ್ಗಳಲ್ಲಿ ತೋರಿಸಲಾಗಿದೆ. ಆದರೆ ಈ ಗ್ರಾಮದಲ್ಲಿ ಯಾವುದೇ ಶೌಚಾಲಯ ಇಲ್ಲ, ಎಲ್ಲರೂ ಕೂಡ ಬಯಲನ್ನ ಉಪಯೋಗ ಮಾಡ್ತಿದ್ದಾರೆ. ಬೆಳ್ಳಂಬೆಳಗ್ಗೆ ಗ್ರಾಮಕ್ಕೆ ಹೋದ್ರೆ ಇಲ್ಲಿ ಶೌಚಾಲಯ ಇದೆಯಾ ಇಲ್ವಾ ಅನ್ನೋದು ವಿಚಾರ ಗೊತ್ತಾಗುತ್ತೆ. ಯಾವುದು ಆ ಗ್ರಾಮ, ಎಡವಟ್ಟಿಗೆ ಹೊಣೆ ಆಗಿರೋದು ಯಾರು, ಎಲ್ಲವನ್ನು ಕೂಡ 8 ಗಂಟೆಗೆ ಕಂಪ್ಲೀಟ್ ಆದಂತಹ ಈ ಸ್ವಚ್ಛ ಗ್ರಾಮದ ಗೋಲ್ಮಾಲ್ನ ಕಂಪ್ಲೀಟ್ ಸ್ಟೋರಿಯನ್ನ ನಿಮಗೆ ತೋರಿಸ್ತೀವಿ. ಯಾಕೆ ಈ ಥರ ಆಗಿದೆ ಅಂತ, ಯಾವ ಒಂದು ಹಳ್ಳಿ ಅದು, ಅದು 8 ಗಂಟೆಗೆ ಮಿಸ್ ಮಾಡಿದೆ ಈ ಸ್ಟೋರಿನ. ಸಿದಾಗಿತ್ತು ಇಂದಿನ ಕನ್ನಡ ನಾಡಿ, ಸಾಕಷ್ಟು ಕಲರ್ಫುಲ್ ಸ್ಟೋರಿಗಳು ಜೊತೆಗೆ ಒಂದಷ್ಟು ಇನ್ಫಾರ್ಮೇಟಿವ್ ಸ್ಟೋರಿಗಳು ಕೂಡ ಇದ್ವು. ಸೊ ನಾಳೆ ಮತ್ತಷ್ಟು ಸ್ಟೋರಿ ಜೊತೆ ಮತ್ತೆ ವಾಪಸ್ ಬರ್ತೀನಿ. ನೋಡ್ತಾರೆ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬರ ನಿಮ್ಮ.